ಚೇತ ಕೈ ಪರಿ ದುಡುಕುವೆ ನೀನು ಮನ ದೊಡು ಪಾಪವ ಸೈರೆ ಸೋನೆ ದ್ರೌಪದ ಚೇತ ಕೈ ಪರಿ ದುಡುಕುವೆ ನೀನು ಮನ ದೊಡು ಪಾಪವ ಸೈರೆ ಸೋನೆ ಹರಿಯ ಕೃಪೆಯು ಯಮಗಿರುವಾಗ ದ್ರೌಪದ ಶ್ರೀಹರಿಯ ಕೃಪೆಯು ಯಮಗಿರುವಾಗ ಅರಿಯದೆ ನೀನು ಪರಿ ದುಡುಕುವೆ ನೀನು ಮನ ತೊಳುತ ಪವ ಸೈರೆ ಸೋನೆ ದ್ರೌಪದ ಇಂದಿನದ ಸಂಕಷ್ಟದ ದಿನಗಳನ್ನು ನೆನೆಸಿಕೊಂಡು ನಿನ್ನ ಮನಸ್ಥೈರ್ಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತಿರುವೆ? ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ಎಮ್ಮ ಮೇಲಿರುವಾಗ ಎಮಗೆ ಭಯವೇತಕ್ಕೆ? ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿದ್ದಾನೋ ಈ ನಿನ್ನ ಹುಚ್ಚತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರ ಕೊಲ್ಲಿಸಿದ ಓ ವಿಷದಂತಗಳಿಗೆ ಶಾಂತಿ. ಅಗ್ರಯೋ ಧರ್ಮದಂತನು ನನ್ನ ನಿನ್ನ ಮಾತಿಗೆ ಪ್ರತಿ ಹೇಳಿದೆಂದು ಭಾವಿಸಬೇಡ. ಪ್ರತಿ ವಂಚಕರ ಸಮಸ್ಯೆಯು ಈ ಭೀಮನು ಸಪ್ತ ಸವಾಲಾಗಿ ನಿಂತಿದೆ. ಅದು ಅಲ್ಲದೆ ಸಪ್ತ ಮಾರ್ಗಗಳನ್ನೇ ಚಲಿಸಬಹುದು, ಕುಲಗಿರಿಗಳನ್ನೇ ಸೋಲಿಸಬಹುದು, ಧರ್ಮವನ್ನು ನುಂಗಿದ ಅಧರ್ಮನನ್ನು ಕುರುಕುಲ ಹದಮರನ್ನು ಎಂದಿಗೂ ತಲೆ ತಲೆ ಬಿಡುವುದಿಲ್ಲ. ಅಗ್ರಜ ಎಂದಿಗೂ ತಲೆ ತಲೆ ಬಿಡುವುದಿಲ್ಲ. ಕುರುಡ ಕೌರವರನ್ನು ಮರಣಗೊಳಿಸುವೆ.
ಮಣಿಗಳು ಕಟ್ಟಿದವನ ಕುಟ್ಟಿ ಕೊಲ್ಲುವೆ, ಕರಗಳು ಕುಟ್ಟಿ ಕೊಲ್ಲುವೆ, ಕುರುಳ ಕೌರವರನ್ನು ಮರಣಗೊಳಿಸದ ಕರಳ ಹಿರಣು ಬಿಡುವುದ. ಸಹೋದರ ಭೀಮಸೇನ, ನಿನ್ನ ಹೃದಯಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ನಮ್ಮೆಲ್ಲರ ಹಬೆಯದಾತನಾದ ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ಈಗಾಗಲೇ ದೂತರಿಂದ ಸಮಾಚಾರವು ಬಂದಿದೆ. ಇನ್ನಿಷ್ಟರಲ್ಲಿ ಅರ್ಜುನನೊಡಗೂಡಿ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಶಾಂತನಾಗು ಸಹೋದರ, ಶಾಂತನಾಗು. ಪ್ರಸನ್ನನಾದ ಪುರುಷೋತ್ತಮ ಎಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಎಂಥ ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ?
ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲನಯ್ಯ ಸಿರಿ ಸಂಪದ ದಾಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ವರದರೆಸನಯ್ಯ ಶಿರದಲ್ಲಿ ಬಂದು ಬಾಂಧವರ ಕೃತಿಮಿಂದ ಅಪವಿತ್ರ ಭರತ ಭೂಮಾತೆಯನು ಪವಿತ್ರಗೊಳಿಸಲೆಂದು ಮುಂದೆ ಗೋರ ಹತ್ತೆಯ ನಿತ್ತಿಸೆ ಸೈಪನೆ ದಿಟದಿ ತೆರಳು ಸಂದಿಗೆ ಆಪತ್ ಬಂದರೆ ಕರುಮುಗದು ಬೇಡುವೆನು ಕೃಷ್ಣ ಕೃಷ್ಣ. ಪರಮಾತ್ಮ, ಕಾಳಗ ಗೈವದು ಅಸಮತವೇ ಮಗೆ ಮಾಂಚೋದೆ ಕಾಳಗ ಗೈವದು ಅಸಮತವೇ ಮಗೆ ಗಾಳಿಸಬೇಡೆಂದ ಬೇಡುವೆ ದೇವ ಗಾಳಿಸಬೇಡೆನ್ನ ಬೇಡುವೆ ದೇವ ಶಾಂತಿ ಹಿಂದಲೇ ರಾಜವ ಪಡೆವ. ಪರಮಾತ್ಮ, ಶಾಂತಿ ಹಿಂದಲೇ ರಾಜವ ಪಡೆವ ಹನ್ನವ ಮಾಡೆಂದು ಬೇಡುವೆ ದೇವ ಪರಮಾತ್ಮ. ಅಸ್ಥಿರವಾದ ರಾಜದಾಸಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಹಾ ಯುದ್ಧವೆಮ್ಮ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಭೂಶಿಖರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ಪವಿತ್ರಗೊಳಿಸಲಿ ದೇವ? ದೇವ, ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನಲ್ಲಿಗೆ ಹೋಗಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡೆಂದು ಬೇಡಿಕೊಳ್ಳುವೆ. ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ನಿನ್ನ ಪವಿತ್ರ ಬೋಧನೆಯೇನೋ ಧರ್ಮಸಮ್ಮತವೇ. ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಕೃಷ್ಣ ನಮ್ಮಗಳ ಅಭಿಮತ ಭಂಗವತಿಯ ಗೌರವರ ತಂದೆ ನಮಗೆ ಸಲ್ಲದು ಭಂಗವತಿಯ ಗೌರವರ ತಂದೆ ನಮಗೆ ಸಲ್ಲದು ತಂದೆ ನಮಗೆ ಸಲ್ಲದು ತಂದೆ ನಮಗೆ ಸಲ್ಲದು ತಂದೆ ಕೊಂಡು ಜನಕ ನಾನೆ ವಂದಿಸುವೆ ನಿನಗೆ ತಂದೆ ಕೊಂಡು ಜನಕ ನಾನೆ ವಂದಿಸುವೆ ನಿನಗೆ ಭಂಗವತಿಯ ಗೌರವರ ತಂದೆ ನಮಗೆ ಸಲ್ಲದು ತಂದೆ ನಮಗೆ ಸಲ್ಲದು ತಂದೆ ನಮಗೆ ಸಲ್ಲದು ಧರ್ಮದ ಕಟ್ಟೋ
ಅಣ್ಣನೆಂಬ ಕೋಶವು ನಮ್ಮನ್ನು ಭದ್ರವಾಗಿ ಬಂದಿದೆ. ಸುಡಬೇಕು ಈ ನಮ್ಮ ಹೇಳಿ ಜನಮಾನು. ಭೀಮಸೇನ, ನೀನು ಈ ಸಂಧಿಗೆ ಸಮ್ಮತಿಸಿದೆ ಎಂದ ಮೇಲೆ ಇನ್ನು ಅರ್ಜುನ? ಹೌದು ಜನಾರ್ದನ, ಹಾದಿಯಿಂದಲೂ ಅಪಜಯ ಅಪಶಕುನವೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಗೊಡ್ಡು ಮೊಮ್ಮದವರ ಪೆಟ್ಟನ್ನು ನಮ್ಮನ್ನು ಬಿಡುವುದಿಲ್ಲ. ಓ ಅರ್ಜುನ, ನೀನು ಈ ಸಂಧಿಗೆ ಸಮ್ಮತಿಸಿದೆ ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ಅದಿರಲಿ ತಂಗಿ. ದ್ರುಪದ ನರೇಂದ್ರ ನಂದಿನಿ, ನೀನೇಕಮ್ಮ ಖಿನ್ನರಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತವೇ ತಾನೇ? ಹೇಗೆ ಹೇಳಲಿ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ಹೇಗೆ ಹೇಳಲಿ? ಇವರು ನನ್ನ ಪತಿ. ಇನ್ನು
ಬಂಡಿ ಬಂಡಿ ಕೂಳನ್ ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೊಯ್ಯಲಿ ಸೌಟು ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ ಪಲ್ಗುಣ ಕಿರೀಡಿ ಧನಂಜಯ ದಶನಾಮಾದಿ ಅರ್ಜುನ ಪರಶುರನ ಹೋರಾಡಿ ಪಾಶುಪ್ತಾಸ್ತ್ರ ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬರೆ ಸಾಕು ನಿಲ್ಲಿಸಿ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ನೀಡಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗದಲ್ಲಿ ರಣಮಾರಿಯಾಗಿ ನಿಂತು ಆ ವೈರಿಗಳನ್ನೆಲ್ಲ ನಾಶ ಮಾಡಿ ಈ ನನ್ನ ಸೇನೆಯನ್ನು ತೀರಿಸಿಕೊಳ್ಳುವೆನು. ಇಲ್ಲವಾದರೆ ಇಲ್ಲವಾದರೆ ಅಗ್ನಿಯ ಮರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಅಣ್ಣ. ಈಗ ಚೆನ್ನಾಯಿತು, ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದನ್ನು ನೀನು ಕೇಳಿಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ, ಅದರಿಂದ ಪ್ರಯೋಜನವಿದೆ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಆದರೆ ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆರಿಸಬೇಕಾದದ್ದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ ಅಲ್ಲವೇ? ಏಕೆ ಇನ್ನು ಉಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಪರಿಚಯಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನು ಯಾವ ಸಂಬಂಧವಿಲ್ಲ ಕೃಷ್ಣ, ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿಲ ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುವೆ ನೆನು ತಮ್ಮ ಗನಗದಾ ದಂಡದಿ ದುರ್ಯೋಧನನ ತೊಡೆ ಪುಡಿಗಟ್ಟುವೆ ನೆನು ತಮ್ಮ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಬಾವಾ ರುಕೋದರ ಮರೆತೆಯೋ ಮರೆತು ನಿದ್ರೆಯೋ ನಿಹೆಯೋ ಹಿಡಿಂಬಾ ಕಂಟಕದ ಕರುಳಿನ ಬಿರುಮುಡೆ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಹಗೆ ಎಂಡರ ಸೋತ್ರ ಕಣ್ಣರೆ ಕರೆತರುವುದು ಕಾಲನ ಕೌರವನ ಬೆಂಬಲವಾಗಿ ನಿಲ್ಲಲೆ ಕಲಕುವೇ ಕುರು ಸಮುದ್ರವು ಸೆಳೆದು ತರುವಿನ ದುರ್ಯೋನ ದುಶ್ಶಾಸನ ದುಷ್ಟ ಕೀಟಗಳು ಹೊಗೆದು ದುಶ್ಶಾಸನ ಒಡಲು ಉಡಿಗಟ್ಟುವಿನ ದುರ್ಯೋನ ಪೋತಕ್ಕೆ ತೊಡೆಯ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯೋ ಹೊಡೆದಿರುವತೆಯೋ ಏನು ರಕಮರ್ತನು ಕೇಳು ನನ್ನ ಅಭಿಮತವನ್ನು. ಶೂನ್ಯತೆಯ ಕುಲ ಹೇಳಿಗಳನ್ನು ಶೂನ್ಯತೆಯ ಕುಲ ಹೇಡಿಗಳನ್ನು ತೆಳ ತಂದು ರಣದಿಂದ ಗಳನ್ನು ಕಣಿದು ಏನ ಗಳನ್ನು ಉಳಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ವಿದ್ಯ ದುರ್ಗ ಬಿಡಿದ ಸಂಡ ಕೌರವರ ಗುಂಡಿಗ ಮೇಲೆ ಪಾಂಡವರ ವಿದ್ಯ ದುರ್ಗ ಬಿಡಿದ ಸಂಡ ಕೌರವರ ಗುಂಡಿಗ ಮೇಲೆ ಕಂಡಗಳ ಮಗ ಸುಂದರಿ ತೀರನ ತಳ್ಳಿ ಗೌತವ ನೀಡಿದುವೆ ಕಂಡಯನ ಮಗಳ ಕೊಂಡರಿ ತೀರನ ಚಂಡಿ ಗೌತಮ ನೀಡಿದೆ ಓರ್ಕರುವ ಕೋಲ್ ಮೂಲಗದಾಗಿ ಹಾರ್ಪಡಿಸಿ ಭೀಮನ ಗದಯೋ ಪ್ರಚಂಡ ಕೋಲು ಹಾರ್ಪಡಿಸಿ ಓರ್ಕರುವ ಕೋಲ್ ಮೂಲಗದಾಗಿ ಹಾರ್ಪಡಿಸಿ ಭೀಮನ ಗದಯೋ ಪ್ರಚಂಡ ಕೋಲು ಹಾರ್ಪಡಿಸಿ
ವಿಷವನ್ನು ಬಿಟ್ಟಿದೆ. ಮರಿದಿರೇಕೆ? ಹಿಂದೆ ಮಹಾ ಕ್ಲೇಶಗಳನ್ನು ಉಂಟು ಮಾಡಿದ ಆ ನಯವಂಚಕರಿಗೆ ಎಲ್ಲಿ ಇದು? ಪಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರ ವಿಧ ವಿಧ ಹಸ್ತ ಪ್ರಯೋಗ ಗಳಿಸಿ ಹೇನ ವಿಜಯನೆಂಬ ಬೆಸರ ಅಮಿತೋತ್ಸ ಹರಿಗಳ ಹದಗೈಯಲ್ ಹರಿಗಳ ಹದಗೈಯಲ್ ಅಮಿತೋ ಅನುದರೈ ಪರಿನೋ ಎಂಬುದು ತರವೆ ಧರ್ಮ ಜಗೆ ಹೊಟ್ಟಿನಲ್ಲಿ ಪಾಂಡವರ ಕೀರ್ತಿ ಆ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮಾನಂದನ ಪರಮಾತ್ಮ, ಈ ನಿನ್ನ ಸಹೋದರರು ಭೀಮಾರ್ಜುನರಿರುವರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೇ ಹತ್ತಿ ಒಲಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಎನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ಎನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ತಾವು ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಈ ಶಾಂತಿಯಿಂದ ಭೀಮಾರ್ಜುನನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದ್ರುಪದ ನರೇಂದ್ರನ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ನಾಳಿನ ಕುರುಸಭೆ, ಅದಕ್ಕಾಗಿಯೇ ನಾಳಿನ ಕುರುಸಭೆ ಆಗಬಹುದು. ಪರಮಾತ್ಮ, ತಂಗಿ ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವನು ಅಣ್ಣ. ತಂಗಿ ಅಣ್ಣ, ಚಿಂತೆ ಪಡದಿರು ಶಾಂತಿಯ ಕಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀನು, ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀನು, ಮರೆವೆನೆ ನಿಮ್ಮ ಮುಲವೈರಿ, ಮರೆವೆನೆ ನಿಮ್ಮ ಮುಲವೈರಿ, ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ, ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ, ನಿಮ್ಮಲ್ಲಿಗೆ ಗಾಗಿಯೇ ಮರತಿ ಹರಿ ಶಾಂತಿ, ನಿಮ್ಮಲ್ಲಿಗೆ ಗಾಗಿಯೇ ಮರತಿ ಹರಿ ಶಾಂತಿ. ನೀವು ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಎಂದಿರಿ, ವಿಜಯವು ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಎಂದಿರಿ, ಚಿಂತೆ ಪಡದಿರು ಕುಲ ಪಡಲೇಕೆ ಮೃದು ಹೃದಯ ನೀನು, ಚಿಂತೆ ಪಡದಿರಲಿ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ಮನಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ಸರ್ಪಲಾಂಚನವ ದಪ್ಪವು ಮುರಿವೆ ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸುವೆ, ಸರ್ಪಲಾಂಚನವ ದಪ್ಪವ ಮುರಿಯುವೆ ಕಪಿ ಧ್ವಜವ ದಿಗ್ವಿಜಯದಿ ಮೆರೆಸುವೆ, ಚಿಂತೆ ಪಡದಿರು ಸಲಿಯಳು ನಯಂ ಮನದೊಳು ಚಿಂತೆ ಪಡದಿರು ಚಿಂತೆ ಪಡದಿರು. ತಂಗಿ, ನಾನು ಸರ್ವ ಪ್ರಕಾರವಾಗಿಯೂ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ
ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನೀನು ಈ ಭೀಮಾರ್ಜುನರ ಕೋಪವನ್ನು ಕೆರಳುವ ಬಾರ ನಿನ್ನದು ತಂಗಿ. ಹಾಗೆ ಆಗಲಿ ಅಣ್ಣ.